ಹಲೋ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಆರ್ ಸ್ಟುಡಿಯೋ ಕನ್ನಡ ಚಾನಲ್. ನಾನು ನಿಮ್ಮ ಶ್ರೀಧರ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಅಂತಂದರೆ, ಫ್ರೆಂಡ್ಸ್, ಅಕಸ್ಮಾತ್ ಆಗಿ ನಾವೇನಾದರೂ ನಮ್ಮ ಮೊಬೈಲ್ನ ಕಳೆದಾಕೊಂಡ್ರೆ ನಮ್ಮ ಮೊಬೈಲ್ನ ಯೂಸ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು, ಅವನಿರ್ತಕ್ಕಂಥ ಒಂದು ಲೊಕೇಶನ್ ಏನು ಅನ್ನೋದನ್ನ ನಾವು ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಕಳಿಸ್ಕೊಳ್ಬೋದು ಫ್ರೆಂಡ್ಸ್. ಅದು ಯಾವ ರೀತಿ ಅಂತಂದರೆ, ನಮ್ಮ ಒಂದು ಪಾಸ್ವರ್ಡ್ ನಮ್ಮ ಮೊಬೈಲ್ ಇಟ್ಟಿರ್ತಕ್ಕಂಥ ಒಂದು ಪಾಸ್ವರ್ಡ್ ನಮಗೆ ಮಾತ್ರ ಗೊತ್ತಿರುತ್ತೆ, ಅದು ಬೇರೆ ಯಾರಿಗೂ ಕೂಡ ಗೊತ್ತಿರಲ್ಲ. ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ನಮ್ಮ ಮೊಬೈಲ್ನ ಯೂಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಪ್ಯಾಟ್ರನ್ನ ರಾಂಗಾಗಿ ಏನಾದರೂ ಟೈಪ್ ಮಾಡ್ದ ಅಂತಂದರೆ, ಈ ಒಂದು ಆ್ಯಪು ಕ್ರಾಕ್ ಕ್ಯಾಚರ್ ಅಂತಕ್ಕಂಥ ಒಂದು ಆ್ಯಪು ಆತನ ಒಂದು ಫೋಟೋನ ಅವನಿಗೆ ಗೊತ್ತಿಲ್ಲದೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಮಾಡಿಬಿಟ್ಟು 15 ನಿಮಿಷ ಆದಮೇಲ್ಗಡೆ ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಕಳಿಸುತ್ತೆ ಫ್ರೆಂಡ್ಸು. ಅದರಿಂದ ನಮ್ಮ ಒಂದು ಮೊಬೈಲ್ ಯಾರ ಹತ್ರ ಇದೆ, ಎಲ್ಲಿದೆ ಅಂತ ಕಂಡುಹಿಡಿಯೋದು ನಮಗೇನು ಅಷ್ಟೊಂದು ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಇದೇ ಥರ ಒಂದು ಫೀಚರು ನಿಮ್ಮ ಫೋನಲ್ಲೂ ಕೂಡ ಇರಬೇಕು. ಕಳೆದಕೊಂಡ್ರೆ ನಿಮ್ಮ ಮೊಬೈಲ್ ಮತ್ತೆ ನಿಮಗೆ ಸಿಗಬೇಕು ಅಂತಂದರೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ಫ್ರೆಂಡ್ಸ್, ಈ ಒಂದು ಆ್ಯಪಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳನ್ನ ಎನೇಬಲ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ನೀವು ಕೂಡ ಅದೇ ರೀತಿ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಆ್ಯಪ್ನ ನಾವು ಓಪನ್ ಮಾಡಿದ ನಂತರ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬಾಣದ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆಕ್ಟಿವೇಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ ಕೆಳಗಡೆ ತೋರಿಸ್ತಾ ಇದೆ, ಅದ್ರ ಮೇಲ್ಗಡೆ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಓಕೆ, ಇಲ್ಲಿ ಅಟೆಂಪ್ಟ್ಸ್ ಲಿಮಿಟ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅಟೆಂಪ್ಟ್ಸ್ ಲಿಮಿಟ್ ಏನಪ್ಪ ಅಂತಂದರೆ, ಈ ಒಂದು ಪಾಸ್ವರ್ಡ್ನ ರಾಂಗಾಗಿ 8 ಸಲ ಎಂಟ್ರಿ ಮಾಡಿದಾಗ ಒಂದು ಫೋಟೋ ಕ್ಲಿಕ್ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದೆ. 1 ಸಲ, 2 ಸಲ, 3 ಸಲ ಅಥವಾ 4 ಸಲ, 5ನೇ ಸಲ. ಫ್ರೆಂಡ್ಸ್, ಆದರೆ ನಮ್ಮ ಪಾಸ್ವರ್ಡು ನಾವು ಅಪ್ಪಿತಪ್ಪಿ 1 ಸಲ ಮಿಸ್ ಆಗಿ ಪಾಸ್ವರ್ಡ್ ನಾವು ರಾಂಗಾಗಿ ಎಂಟ್ರಿ ಮಾಡ್ಬೋದು. ಯಾಕಂದರೆ ನಮ್ಮ ಮೊಬೈಲು 1 ಸಲ ಮಿಸ್ ಆಗ್ಬೋದು, ಆದರೆ 2ನೇ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಾವು 2 ಫೇಲ್ಯೂರ್ ಅಟೆಂಪ್ಟ್ಸ್, 2 ಸಲ ಮಾತ್ರ ತಪ್ಪಾಗಿ ಏನಾದರೂ, 1 ಸಲ ಮಾತ್ರ ತಪ್ಪಾಗಿ ಪಾಸ್ವರ್ಡ್ ಹೊಡೆದ್ರೆ ಫೋಟೋ ಕ್ಯಾಪ್ಚರ್ ಆಗೋದು ಬೇಡ. 2ನೇ ಸಲಿಗೆ ಮಾತ್ರ ಖಂಡಿತವಾಗ್ಲೂ ಕೂಡ ಕ್ಯಾಪ್ಚರ್ ಆಗಬೇಕು. ಅದರಿಂದ ನೀವು ಕೂಡ 2ನೇ ಸಲ ಫೇಲಾಗಿ ಏನಾದರೂ ನಾವು ತಪ್ಪಾಗಿ ಪಾಸ್ವರ್ಡ್ ಹೊಡೆದ್ರೆ ಫೋಟೋ ಕ್ಯಾಪ್ಚರ್ ಆಗಬೇಕು ಅನ್ನೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಫೇಲ್ಯೂರ್ ಅಟೆಂಪ್ಟ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಇದಾಗಿದ್ದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಕೆಳಗಡೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆಕ್ಟಿವೇಟ್ ನೌ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಅಲರ್ಟ್ ಇಮೇಲ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅದ್ರ ಕೆಳಗಡೆ ಒಂದು ಗ್ರೀನ್ ಕಲರಲ್ಲಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಆ್ಯಪಲ್ಲಿ ಏನೇ ಪರ್ಮಿಷನ್ ಕೇಳಿ ಅಲೋ ಮಾಡಿ. ಅಲೋ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಜಿಮೇಲ್ ಅಕೌಂಟು ಭಾರಿ ಇಂಪಾರ್ಟೆಂಟ್ ನಿಮಗೆ, ಯಾಕೆಂತಂದರೆ ಈ ಒಂದು ಜಿಮೇಲ್ ಅಕೌಂಟ್ಗೆ ನಿಮ್ಮ ಒಂದು ನಿಮ್ಮ ಮೊಬೈಲ್ನ ಕದ್ದಿರ್ತಕ್ಕಂಥ ವ್ಯಕ್ತಿಯ ಒಂದು ಫೋಟೋ ಈ ಒಂದು ನಿಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಬರೋದು. ಅದರಿಂದ ಜಿಮೇಲ್ ಅನ್ನೋದು ಭಾರಿ ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಅದಾಗಿದ ನಂತರ ನೋಡಿ ಫ್ರೆಂಡ್, ನಮ್ಮ ಒಂದು ಜಿಮೇಲ್ನ ಸೆಲೆಕ್ಟ್ ಮಾಡಿದ ನಂತರ ಇದು ಓಕೆ ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಆಕ್ಟಿವೇಟ್ ನೌ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಈ ಆ್ಯಪು ಆ ವ್ಯಕ್ತಿಯ ಫೋಟೋ ಕಳಿಸೋದಕ್ಕೆ ಸೆಲೆಕ್ಟ್ ಆಗಿದೆ. ಈಗ ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ನೆಕ್ಸ್ಟ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಮ್ರಾ ಮತ್ತು ಲೊಕೇಶನ್ ಹಾಗೂ ಸ್ಟೋರೇಜ್ನ ಪರ್ಮಿಷನ್ಗಳನ್ನ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಏನೇ ಪರ್ಮಿಷನ್ ಕೇಳಿದ್ರು ಹಲೋ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ಟ್ರೈ ಮಾಡ್ಬಿಟ್ಟು ನಾನೀಗ ನಿಮಗೆ ತೋರಿಸ್ಬೋದು ಪ್ರೆಸೆಂಟಾಗಿ. ಆದರೆ ಟ್ರೈ ಮಾಡೋದಕ್ಕೆ ಏನಾದರೂ ಹೋದರೆ ನನ್ನ ಮೊಬೈಲ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದು ಆಫ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್, ನಾನು ತೋರಿಸೋದಕ್ಕಾಗೋದಿಲ್ಲ. ಅದರಿಂದ ಈ ಹಿಂದೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಈ ಒಂದು ಆ್ಯಪಲ್ಲಿ, ಅಂದರೆ ಟ್ರೈ ಮಾಡಿದೆ ಒಂದು ಆ್ಯಪ್ನ, ಅದು ಯಾವ ರೀತಿ ನನಗೆ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಈಗ ಡೈರೆಕ್ಟಾಗಿ ಈ ಆ್ಯಪ್ನ ಒಂದು ಮೆನುಗೆ ಹೋಗ್ತಾ ಇದ್ದೀನಿ ನಾನು. ಹೋಗ್ಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀನಿ, ಇಲ್ಲಿ ಗೊಂಬೆ ಇರ್ತಕ್ಕಂಥ ಒಂದು ಮಾರ್ಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ರಾಂಗಾಗಿ ಪಾಸ್ವರ್ಡ್ ಹೊಡೆದಾಗ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಆದಂಥ ನನ್ನ ಫೋಟೋ ಇದು, ನೋಡ್ತಾ ಇರ್ಬೋದಲ್ವಾ ಫ್ರೆಂಡ್ಸ್. ನೀವು ನೋಡಿ, ಇಲ್ಲಿ ಒಂದು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ನನ್ನಿರ್ತಕ್ಕಂಥ ಒಂದು ಎಕ್ಸಾಕ್ಟ್ ಲೊಕೇಶನ್ನು ಕೂಡ ತೋರಿಸ್ತಾ ಇದೆ, ಹಾಗೂ ನನ್ನ ಅಕ್ಕಪಕ್ಕದ ಗ್ರಾಮಗಳನ್ನು ಕೂಡ ಈ ಒಂದು ಮೊಬೈಲ್ ತೋರಿಸ್ತಾ ಇದೆ. ಇಲ್ಲಿ ಸರೌಂಡಿಂಗ್ ಆಗಿದೆಯಲ್ಲ ಫ್ರೆಂಡ್ಸ್, ಒಂದು ರೌಂಡ್ ಆಗಿ ಬಾಲ್ ಥರ ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ಸಿಂಬಲ್ ಏನಪ್ಪ ಅಂತಂದರೆ ನಾನಿರ್ತಕ್ಕಂಥ ಸರೌಂಡಿಂಗ್, ಅದು ನಾನು ಈ ಸರೌಂಡಿಂಗ್ನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಬಾಲ್ ಥರದ ಒಂದು ವೃತ್ತಾಕಾರದ ಒಂದು ಚಿಹ್ನೆ ತೋರಿಸುತ್ತೆ ಫ್ರೆಂಡ್ಸ್. ಓಕೆ, ಈ ಒಂದು ಮೆಸೇಜ್ ನನ್ನ ಜಿಮೇಲ್ ಅಕೌಂಟ್ಗೆ ಬಂತಾ ಇಲ್ವಾ ಅಂತೇಳ್ಬಿಟ್ಟು ನಿಮಗೆ ಡೌಟ್ ಬರ್ಬೋದು. ನನ್ನ ಒಂದು ಜಿಮೇಲ್ ಅಕೌಂಟ್ಗೆ ಈ ಒಂದು ಮೆಸೇಜ್ ಬಂತು ಫ್ರೆಂಡ್ಸ್, ಅದು ನಿಮಗೆ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಫ್ರೆಂಡ್ಸ್, ಓಕೆ, ಈಗ ನಾನು ನನ್ನ ಒಂದು ಜಿಮೇಲ್ನ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೀ ಅಂತಕ್ಕಂಥ ಒಂದು ಮೆಸೇಜ್ನ ಕೆಳಗಡೆ ಕ್ರಾಕ್ ಕ್ಯಾಚರ್ ಅಂತಕ್ಕಂಥ ಒಂದು ಆ್ಯಪ್ನ ನೇಮ್ ಇದೆ, ಆ ಒಂದು ಮೆಸೇಜ್ ನನಗೆ ಓಪನ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಕ್ರಾಕ್ ಕ್ಯಾಚರ್ ಅಂತಕ್ಕಂಥ ಒಂದು ಆ್ಯಪ್ ಕಡೆಯಿಂದ ಈ ಒಂದು ಮೆಸೇಜ್ ನನಗೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಿಂದೆ ನಿಮಗೆ ತೋರಿಸಿದ್ನಲ್ಲ ಅದೇ ಫೋಟೋ, ಇಲ್ಲಿ ಫೋಟೋ ಮಾತ್ರ ಬಂತು. ಲೊಕೇಶನ್ ಯಾವ ರೀತಿ ಕಂಡುಹಿಡಿಯೋದು ನಮ್ಮ ಮೇಲಿಗೆ ಬಂದಂಥ ಒಂದು ಲೊಕೇಶನ್ನ ಅಂತೇಳ್ಬಿಟ್ಟು ನೀವು ಕೇಳಿದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು
ವ್ಯಕ್ತಿ ಇರ್ತಕ್ಕ ನಮ್ಮ ಮೊಬೈಲ್ ಕದ್ದಂಥ ವ್ಯಕ್ತಿ ಅಂದರೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಎಕ್ಸಾಕ್ಟ್ ಲೊಕೇಶನ್ಗೆ ಈ ಒಂದು ಮ್ಯಾಪು ಕರ್ಕೊಂಡೋಗುತ್ತೆ ನಮ್ಮನ್ನು. ನೋಡ್ತಾ ಇದ್ದೀರಲ್ಲ ಇದೆ ಫ್ರೆಂಡ್ಸ್, ಫ್ರೆಂಡ್ಸ್ ಇಷ್ಟೇ ನೋಡ್ತಾ ಇದ್ದೀರಲ್ಲ ಮೊಬೈಲ್ ಕದ್ದಂಥ ವ್ಯಕ್ತಿಯ ಒಂದು ಫೋಟೋ ನಮ್ಮ ಮೊಬೈಲಿಗೆ ಬಂದರೆ ಆ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದು ಅಷ್ಟು ದೊಡ್ಡದೇನಲ್ಲ ಫ್ರೆಂಡ್ಸ್. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತವಾಗೂ ಕೂಡ ತುಂಬ ಜನಗಳಿಗೆ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ತುಂಬ ಯೂಸ್ಫುಲ್ ಆದಂಥ ಒಂದು ಆ್ಯಪ್ ಇದು. ಓಕೆ ಬಾಯ್ ಫ್ರೆಂಡ್ಸ್.